ಬೆಂಗಳೂರಿನ ಹೊರವಲಯದ ಯಲಹಂಕ ಹತ್ತಿರದ ರಾಜಾನುಕುಂಟೆಯಲ್ಲಿ ಬಿಜೆಪಿ ಅವರದ್ದು ಒಂದು ಸಭೆ ನಡೀತಾ ಇದೆ. ರಮಣಶ್ರೀರೆಡ್ಡಿ ನಾಲ್ಕು ದಿನಗಳ ಸಭೆ, ನಾಲ್ಕನೇ ದಿವಸ ಇವತ್ತು. ನಿನ್ನೆ ಮತ್ತು ಇವತ್ತು ಕ್ಷೇತ್ರವಾರು ಚರ್ಚೆಗೆ ಮೀಸಲಾಗಿದ್ದಂಥ ಸಭೆ, ಲೋಕಸಭಾ ಕ್ಷೇತ್ರವಾರು ಚರ್ಚೆಗೆ ಮೀಸಲಾಗಿದ್ದ ಸಭೆ. ಪ್ರತಿ ಕ್ಷೇತ್ರದಿಂದಲೂ ಪ್ರಮುಖ ಬಿಜೆಪಿ ಮುಖಂಡರು, ಶಾಸಕರು, ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಂಥವರು, ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು, ಕೆಲವು ಕಡೆಗಳಲ್ಲಿ ಹಾಲಿ ಸಂಸದರನ್ನು ಕೂಡ ಈ ಸಭೆಗೆ ಕರೆಯಲಾಗಿದೆ. ನಿನ್ನೆ 13 ಕ್ಷೇತ್ರಗಳ ಅಭಿಪ್ರಾಯವನ್ನು ತಗೊಂಡ್ರು, ಇವತ್ತು 15 ಕ್ಷೇತ್ರ, ಉಳಿದ 15 ಕ್ಷೇತ್ರಗಳ ಅಭಿಪ್ರಾಯವನ್ನು ಇವತ್ತು ತಗೊಂಡ್ರು. ದೆಹಲಿಯಿಂದ ಬಂದ ಬಿಜೆಪಿ ಮುಖಂಡರುಗಳಿಗೆ ಶಾಕ್ ಆಗಿದೆ. ಅನೇಕ ಕಡೆಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಈ ಸಲ, ಆ ಕ್ಷೇತ್ರಗಳಲ್ಲಿ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಆಕ್ರೋಶ ಇದೆ ಅನ್ನುವ ಮಾತುಗಳು ಕೇಳಿಬಂದವು. ನಿನ್ನೆ 13 ಕ್ಷೇತ್ರಗಳು, ಇವತ್ತು 15 ಕ್ಷೇತ್ರ. ನಿನ್ನೆಯಂತೆ ಇವತ್ತು ಕೂಡ ಹಾಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡೋದಕ್ಕೆ ವಿರೋಧ. ಆಶ್ಚರ್ಯ ಅಂದರೆ ಕರಾವಳಿ, ಹಿಂದುತ್ವದ ಸ್ಟ್ರಾಂಗ್ ಫೋರ್ಸ್ ಇರುವಂತಹ ಕರಾವಳಿ ಭಾಗದಲ್ಲೂ ಕೂಡ ಸಂಸದರ ವಿರುದ್ಧ ಇವತ್ತಿನ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಕರಾವಳಿಯ 3 ಸಂಸದರಿಗೂ ಟಿಕೆಟ್ ಕೊಡಬೇಡಿ ಅನ್ನುವ ಒತ್ತಡ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಸಂಸದೆ, ಅಲ್ಲಿನ ಸ್ಥಳೀಯ ಮುಖಂಡರು ಹೇಳಿದ್ರು ಕೊಡಬೇಡಿ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಸಂಸದರು, ಮಾಜಿ ರಾಜ್ಯಾಧ್ಯಕ್ಷ, ಅವರ ಕ್ಷೇತ್ರದಿಂದ ಬಂದ ಮುಖಂಡರು, ಅವ್ರಿಗೂ ಟಿಕೆಟ್ ಕೊಡಬೇಡಿ. ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ ಸಂಸದ, 4.5 ವರ್ಷಗಳಿಂದ ಕ್ಷೇತ್ರದ ಜೊತೆ ಸಂಪೂರ್ಣ ಸಂಪರ್ಕ ಕಡಿದುಕೊಂಡಿದ್ದ. ದೈನಂದಿನ ರಾಜಕೀಯದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಅಂಥವರು ಏಕಾಏಕಿ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ, ಕ್ಷೇತ್ರದಲ್ಲಿ ಓಡಾಡ ಶುರು ಮಾಡಿದ್ದಾರೆ. ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಕಾಂಕ್ಷಿ, ಮಾಜಿ ಸ್ಪೀಕರು, ಮಾಜಿ ಶಾಸಕರು, ಶಿರಸಿಯಲ್ಲಿ ಈ ಸಲ ಚುನಾವಣೆಗಳನ್ನು ಸೋತಿದ್ದರು. ಅವರು ಆಕಾಂಕ್ಷಿ, ಅವರ ಬಣದವರ ವಿರೋಧ ಇತ್ತು ಅನ್ನೋದು ಮಾತು. ನಿನ್ನೆ ಬೀದರ್, ಬಳ್ಳಾರಿ, ಬಾಗಲಕೋಟೆ ಮುಂತಾದ ಕ್ಷೇತ್ರಗಳು ಹಾಲಿ ಸಂಸದರಿಗೆ ಟಿಕೆಟ್ ಬೇಡ ಅಂತ ಆಯಾ ಲೋಕಸಭಾ ಕ್ಷೇತ್ರದಿಂದ ಬಂದಂಥವರು ಸಭೆಯಲ್ಲಿ ಒತ್ತಾಯಿಸಿದರು. ಇವತ್ತು ಅದು ಮುಂದುವರಿ. ಭಗವಂತ ಖೂಬಾ, ಕರಡಿ ಸಂಗಣ್ಣ, ಮುನಿಸ್ವಾಮಿ, ದೇವೇಂದ್ರಪ್ಪ ವಿರೋಧ. ಇವತ್ತು ಕರಾವಳಿ ಭಾಗದ 3 ಸಂಸದರಿಗೆ ವಿರೋಧ. ಸಭೆಯ ದೃಶ್ಯಗಳನ್ನು ನೋಡ್ತಾ ಇದೆ. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಸಮಯ ನಿಗದಿಪಡಿಸಲಾಗಿದೆ. ಯಾವ್ಯಾವ ಕ್ಷೇತ್ರದವರು ಎಷ್ಟೆಷ್ಟೆತ್ತಿಗೆ ಬರಬೇಕು. ಬೀದರ್ ಸಂಸದ ಕೇಂದ್ರ ಸಚಿವ ಭಗವಂತ ಖೂಬಾ, ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬೇಡಿ ಅಂತ ಬಿಜೆಪಿ ಶಾಸಕರೇ ಪಟ್ಟಿಡಿದ್ರು. ಭಗವಂತ ಖೂಬಾ ಸ್ವತಃ ಸಭೆಯಲ್ಲಿದ್ದು ಸಿಟ್ಟು ಮಾಡ್ಕೊಂಡು ಎದ್ದು ಹೋದ. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಸಂಸದೆ, ಕೇಂದ್ರ ಸಚಿವೆ, ಕ್ಷೇತ್ರದ ಜೊತೆ ಸಂಪರ್ಕ ಕಳ್ಕೊಂಡಿದ್ದಾರೆ ಕೇಂದ್ರ ಸಚಿವೆಯಾದ ನಂತರ ಅನ್ನೋದು ಅಪಸ್ವ. ಈ ಸಲ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅನ್ನೋ ಒತ್ತಾಯ ಕೇಳಿ ಬಂತು. ಸ್ಥಳೀಯರು ಅಂದರೆ ಅಲ್ಲಿ ಸಿಟಿ ರವಿ ಹೆಸರು ಸಹಜವಾಗಿ ಬರುತ್ತೆ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಹಾಲಿ ಸಂಸದ, ಜೋರ್ ಚರ್ಚೆ ಇತ್ತು, ಅವರು ಈ ಸಲ ಚುನಾವಣೆಯಿಂದ ನಿವೃತ್ತಿ ಘೋಷಿಸ್ತಾರೆ, ನಾನು ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅನ್ನೋ ಮಾತುಗಳಿದ್ದು ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ. ಅವರ ವಿರುದ್ಧದ ಅಪಸ್ವರ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ ಹಾಲಿ ಸಂಸದ, 4.5 ವರ್ಷದಿಂದ ಕ್ಷೇತ್ರದ ಜೊತೆ ಸಂಪೂರ್ಣವಾಗಿ ಸಂಪರ್ಕ ಕಡಿದುಕೊಂಡಿದ್ರು, ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ನಾನು ದೈನಂದಿನ ರಾಜಕೀಯದಿಂದ ದೂರ ಇದ್ದೀನಿ ಅಂತಂದ್ರು. ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ನರೇಂದ್ರ ಮೋದಿ ಅಂಕೋಲಾದಲ್ಲಿ
ರ್ಯಾಲಿ ಮಾಡಿದಾಗಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಬಂದಿರ್ತಾರೆ. ಕರಡಿ ಸಂಗಣ್ಣ ಕೊಪ್ಪಳದ ಹಾಲಿ ಸಂಸದ, ಕರಡಿ ಸಂಗಣ್ಣವ್ರಿಗೂ ಕೊಡಬೇಡಿ, ಅವರಿಗೆ ತಪ್ಪಿಸಿ ಅವರ ಕುಟುಂಬದವ್ರಿಗೂ ಕೊಡಬೇಡಿ ಅನ್ನೋ ಮಾತು ನಿನ್ನೆಯ ಸಭೆಯಲ್ಲಿ. ವೈ ದೇವೇಂದ್ರಪ್ಪ ಬಳ್ಳಾರಿಯ ಹಾಲಿ ಸಂಸದರು, ಅಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡುವ ಒಲವು ಸ್ಥಳೀಯ, ಅಂದರೆ ಟಿಕೆಟ್ ಕೊಡಿ ಅಂತ ಹೇಳುವ ಒಲವು ಸ್ಥಳೀಯ ಮುಖಂಡರಿಗೆ ಇದ್ದಂಗಿದೆ. ಮುನಿಸ್ವಾಮಿ ಕೋಲಾರದ ಹಾಲಿ ಸಂಸದ, ಶೋಭಾ ಕರಂದ್ಲಾಜೆ ಅವರ ವಿಷಯಕ್ಕೆ ಬರೋದ, ಕೇಂದ್ರ ಸಚಿವೆ ಆದ ಮೇಲೆ ಕ್ಷೇತ್ರಕ್ಕೆ ಸಮಯ ಕೊಡ್ತಾ ಇಲ್ಲ ಅನ್ನೋದು ಅಪಸ್ಮಾರ. ಜೊತೆಗೆ ಇವರು ಸ್ಥಳೀಯರಲ್ಲ, ಬಿಜೆಪಿ ಸ್ಥಳೀಯ ಮುಖಂಡರ ಜೊತೆ ಉತ್ತಮ ಸಂಪರ್ಕ ಇಲ್ಲ, ಸ್ಥಳೀಯರೇ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು. ಸ್ಥಳೀಯರು ಅಂತ ಬಂದಾಗ ಸಹಜ ಸಿ ಟಿ ರವಿ ಅವರ ಹೆಸರು ಬರುತ್ತೆ. ಚಿಕ್ಕಮಗಳೂರಿನಿಂದ ವಿಧಾನಸಭಾ ಚುನಾವಣೆಗಳನ್ನು ಸೋತಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ ಅವರಿಗೆ ಕಾರಣಗಳನ್ನು ವಿವರಿಸಿದೆ ನಾನು. ಅವರೆಲ್ಲೂ ನಾನು ಇನ್ನೊಂದ್ಸಲ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿರಲಿಲ್ಲ, ಆದರೆ ಅವರ ವರ್ತನೆ, ಮಾತು, ನಡೆ, ನುಡಿ ಎಲ್ಲವೂ ಕೂಡ ಅದನ್ನು ಹಿಂಟ್ ಮಾಡ್ತಾ ಇದ್ದರು. ಮತ್ತೊಮ್ಮೆ ಏಕಾಏಕಿ ಆಕ್ಟಿವ್ ಆಗಿದ್ದಾರೆ ಅವರು, ಕ್ಷೇತ್ರದ ಜನರ ಹತ್ರ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ. ಅನಾರೋಗ್ಯದ ಕಾರಣಕ್ಕಾಗಿ ನಾನು ಸಂಪರ್ಕ ಕಳೆದುಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಸಲ ಅಲ್ಲಿ ಆಕಾಂಕ್ಷಿ. ಸಭೆಯಲ್ಲಿ ಪರ ವಿರುದ್ಧ ಎರಡೂ ಮಾತು ಕೇಳಿ ಬಂದಿದೆ. ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕು ಅಂತ ಹೇಳೋರು ಇದ್ರು, ಈ ಸಲ ಕೊಡಬೇಡಿ ಅಂತ ಹೇಳೋರು ಇದ್ರು. ನಳಿನ್ ಕುಮಾರ್ ಕಟೀಲರಿಗೆ ವಿಶೇಷವಾಗಿ ಪುತ್ತೂರಿನ ಮುಖಂಡರಿಂದ ವಿರೋಧ ಕೇಳಿದೆ. ಆಡಳಿತ ವಿರೋಧಿ ಅಲೆ ಇದೆ. ರಾಜ್ಯಾಧ್ಯಕ್ಷರಾದಾಗ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ. ಬಿಜೆಪಿ ಭದ್ರಕೋಟೆ ಪುತ್ತೂರಿನಲ್ಲೇ ಬಿಜೆಪಿ ಸೋಲಾಗಿದೆ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಅಭಿಪ್ರಾಯ ಕೇಳಿದೆ. ಬ್ರಿಜೇಶ್ ಚೌಟ, ನಿವೃತ್ತ ಸೇನಾಧಿಕಾರಿಯವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅವರು ಟಿಕೆಟಿಗೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಲಿ ಸಂಸದರ ಬಗ್ಗೆ ಇಷ್ಟೊಂದು ಭಿನ್ನಾಭಿಪ್ರಾಯದ ಮಾತುಗಳು ಕೇಳಿ ಬರ್ತವೆ ಅಂತ ವರಿಷ್ಠರು ಅಂದ್ಕೊಂಡಿರಲಿಲ್ಲ. ಕೆಲವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡೋದು ಪಕ್ಕ ಅಂತಿತ್ತು, ನೋಡಿದ್ರೆ ಅವರ ಬಗ್ಗೆನೇ ಅಪಸ್ವರಗಳೇ ಕೇಳಿ ಬರ್ತಾ ಇದೆ. ಒಂದು ನೆನಪಿಟ್ಟುಕೊಳ್ಳಿ, ಅಪಸ್ವರಗಳು ಯಾರ ವಿರುದ್ಧ ಕೇಳಿ ಬಂದಿಲ್ಲವೋ ಅವರಿಗೆ ಟಿಕೆಟ್ ಪಕ್ಕ ಅಂತಾನೂ ಇಲ್ಲ, ಯಾರ ವಿರುದ್ಧ ಅಪಸ್ವರಗಳು ಕೇಳಿ ಬಂದಿದ್ದಾವೋ ಅವ್ರಿಗೆ ಟಿಕೆಟ್ ತಪ್ಪು ಹೋಯಿತು ಅಂತಾನೂ ಇಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್. ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಪರಿಗಣಿಸುವ ಮಾನದಂಡಗಳ ಪೈಕಿ ಇದು ಒಂದು ಮಾನದಂಡ ಅನ್ನಿಸಿಕೊಳ್ಳುತ್ತೆ. ನನ್ನ ಕೊಲ್ಲೀಗ್ ಪ್ರಶಾಂತ್ ನಾಥ್ ಮತ್ತು ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್ ಅಲ್ಲೇ ರಮಣಶ್ರೀ ರೆಸಾರ್ಟ್ನಿಂದಲೇ ಮಾತಾಡ್ತಿದ್ದಾರೆ. ರವಿ, ನಿನ್ನೆ ಮತ್ತು ಇವತ್ತು ಆಗಿದ್ದರದ್ದು ಒಂದು ಬ್ರೀಫ್ ಕೊಡಿ ನಮ್ಗೆ, ಏನೇನಾಯಿತು ಅಂತ. ಅಜಿತ್, ಯಾವ್ಯಾವ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಒಂದು ಕ್ಷೇತ್ರಗಳ ಬಗ್ಗೆ ಮಾತ್ರ ಹೇಳ್ತೇನೆ. ಮೊದಲನೇದಾಗಿ ಭಗವಂತ ಕೂಬಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿಯೋ ಅಥವಾ ಸ್ವಲ್ಪ ಪ್ರತ್ಯಕ್ಷವಾಗಿಯೋ ಮಾಜಿ ಸಚಿವರಾಗಿರುವಂತಹ ಪ್ರಭು ಚೌಹಾಣ್ ಅವರು ಆಕ್ಷೇಪದ ಮಾತುಗಳನ್ನು ಆಡಿದ್ರು. ಅದರ ಜೊತೆ ಜೊತೆಗೆ ಶಾಸಕರಾಗಿರುವಂತಹ ಶರಣು ಸಲಗಾರ್ ಅವರು ಕೂಡ ಭಗವಂತ ಕೂಬಾ ಅವರ ಬಗ್ಗೆ ಪರೋಕ್ಷವಾಗಿ ಸಭೆಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದಂತೆ ವಿಜಯೇಂದ್ರ ಅವರು ಟಿಕೆಟ್ಗಳನ್ನ ಫೈನಲ್ ಮಾಡೋದು ಹೈಕಮಾಂಡ್ ಹೇಳುವಂತ ಮಾತುಗಳನ್ನ ಹೇಳಿ ಆಗಬಹುದಾದಂತ ಗಲಾಟೆಯನ್ನು ತಪ್ಪಿಸಿದ್ರು. ಆಗಬಹುದಾದಂತ ಗಲಾಟೆ ಎನ್ನುವಂತ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಗವಂತ ಕೂಬಾ ಮತ್ತು ಶರಣು ಸಲಗಾರ್ ಹಾಗೆಯೇ ಪ್ರಭು ಚೌಹಾಣ್ ನಡುವೆ ಆಗಬೇಕಾಗಿರುವ ಗಲಾಟೆಗಳು ಹೊರಗಡೆ ಬಹಳಷ್ಟು ಆಗೋಗಿದೆ. ಅವರು ಪರಸ್ಪರ ಕೊಲೆ ಆರೋಪಗಳನ್ನು ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ಇಲ್ಲಿ ಒಂದು ಸಣ್ಣದೊಂದು ತರ್ಕ ಆಯಿತು ಅಥವಾ ಪರೋಕ್ಷವಾಗಿ ಪರಸ್ಪರ ಟಾಂಗ್ಗಳನ್ನು ಕೊಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಎನ್ನುವಂಥ ಮಾತು ಅವರ ವಿಚಾರದಲ್ಲಿ ಬಹಳ ಸಣ್ಣದಾಗಿ ಕಾಣ್ತವೆ. ಹಾಗೆ ಅವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಸಣ್ಣ ಆಕ್ಷೇಪಗಳು ವ್ಯಕ್ತವಾದವು. ಅದೇ ರೀತಿ ಕೋಲಾರದ ಮುನಿಸ್ವಾಮಿ ಅವರು ಆ ಕೋಲಾರದ ಕ್ಷೇತ್ರ ಜೆ ಡಿ ಎಸ್ಗೆ ಹೋಗುತ್ತೋ ಬಿ ಜೆ ಪಿ ಬಳಿ ಇಟ್ಕೊಳ್ತಾರೋ ಎನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಫಿಕೇಶನ್ ಇಲ್ಲ.
ಆದರೆ ಮುನಿಸ್ವಾಮಿ ಅವರ ಬಗ್ಗೆ ಅವರ ಕಾರ್ಯಕರ್ತರ ಜೊತೆಗೆ ಮತ್ತು ಸ್ಥಳೀಯ ನಾಯಕರ ಜೊತೆಗೆ ಉತ್ತಮವಾದ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಸಭೆಯಲ್ಲಿ ವ್ಯಕ್ತವಾದವು. ಆದರೆ ಇಂಥವರಿಗೆ ಟಿಕೆಟ್ ಕೊಡಿ, ಇಂಥವರಿಗೆ ಟಿಕೆಟನ್ನು ಕೊಡಬೇಡಿ ಅನ್ನುವಂಥ ನೇರವಾದ ಮಾತುಗಳೆಲ್ಲಿಯೂ ಕೂಡ ವ್ಯಕ್ತವಾಗದೇ ಇದ್ರು ಕೂಡ ಇಂಥವರಿಗೆ ಆಗಿ ಕ್ಷೇತ್ರದ ಈ ರೀತಿಯ ಸಮಸ್ಯೆಗಳು, ವ್ಯವಸ್ಥೆಗಳು ಈ ರೀತಿ ಇದೆ ಹೇಳುವಂಥ ಸೂಚ್ಯವಾಗಿ ತಿಳಿಸುವಂಥ ಪ್ರಯತ್ನವನ್ನು ನಿನ್ನೆ ಸಭೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ದೇವೇಂದ್ರಪ್ಪ ಅವರು ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರ ಬದಲಿಗೆ ಈ ಬಾರಿ ಪಾರ್ಟಿಯೂ ಕೂಡ ಎಲ್ಲೋ ಶ್ರೀರಾಮುಲು ಅವರನ್ನು ತೆಗೆದುಕೊಂಡು ಬಂದರೆ ಉತ್ತಮ ಎನ್ನುವಂಥ ಯೋಚನೆಯಲ್ಲಿದೆ. ಹಾಗಾಗಿ ದೇವೇಂದ್ರಪ್ಪ ಅವ್ರ ಬಗ್ಗೆಯೂ ಕೂಡ ಒಂದು ರೀತಿ ಆಕ್ಷೇಪಾರ ಒಂದು ಚರ್ಚೆಗಳು ಅಥವಾ ಅವ್ರ ಬಗ್ಗೆ ಇರುವಂಥ ಅನೇಕ ಮೈನಸ್ ಪಾಯಿಂಟ್ಗಳು ಕೂಡ ಸಭೆಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಪದಾಧಿಕಾರಿಗಳು ಮಾಡಿದರು. ಅದು ಮೂರು ನಿನ್ನೆ ಆದಂಥ ಬೆಳವಣಿಗೆ. ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಇದು, ಇದು ತುಂಬ ವಿಚಾರಗಳಿದ್ದಾವೆ ಇದರಲ್ಲಿ. ಮೊದಲನೇದಾಗಿ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವರು ಇವತ್ತಿನ ಸಭೆಗೆ ಬಂದಿಲ್ಲ. ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಭೆಗೆ ಬಂದಿದ್ದಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರು ತನ್ನ ಕ್ಷೇತ್ರದ ಒಂದು ಆಗುಹೋಗುಗಳ ಬಗ್ಗೆ ಅಥವಾ ಲೋಕಸಭಾ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಚರ್ಚೆಯನ್ನು ರಾಜ್ಯ ನಾಯಕರು ಮಾಡ್ತಾ ಇದ್ರು ಕೂಡ ಶೋಭಾ ಕರಂದ್ಲಾಜೆ ಅವರು ಬಂದಿಲ್ಲ. ಕಾರಣಗಳೇನು ಬೇರೆ ಇರಬಹುದೇನು ಇನ್ನೂ ಕೂಡ ತಿಳ್ಕೊಳ್ಬೇಕಾಗಿದೆ ಆ ಒಂದು ಕ್ಷೇತ್ರದ ಬಗ್ಗೆ. ಉಡುಪಿ ಚಿಕ್ಕಮಗಳೂರು, ಅದೇ ರೀತಿ ಕಟೀಲ್ ಅವರ ಕ್ಷೇತ್ರ ದಕ್ಷಿಣ ಕನ್ನಡ, ಹಾಗೆಯೇ ಉತ್ತರ ಕನ್ನಡದ ಕ್ಷೇತ್ರ ಅನಂತಕುಮಾರ್ ಹೆಗಡೆ. ಉತ್ತರ ಕನ್ನಡದಿಂದೇ ಆರಂಭ ಮಾಡ್ತೇನೆ. ಇವತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಬಂದಿದ್ದರು, ಅನಂತಕುಮಾರ್ ಹೆಗಡೆ ಅವರು ಕೂಡ ಬಂದಿದ್ದರು. ಅನಂತಕುಮಾರ್ ಹೆಗಡೆ ಅವರು ಬಂದಿದ್ದೇ ಮೊದಲ ಬ್ರೇಕಿಂಗ್ ಸುದ್ದಿ ನಮಗೆ. ಯಾಕೆಂದರೆ ಅನಂತಕುಮಾರ್ ಹೆಗಡೆ ಅವರು ಕಾರವಾರದಲ್ಲಿ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಅಜಿತ್ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಲೋಕಸಭಾ ಚುನಾವಣೆಗೆ ಪಾರ್ಟಿ ಮೀಟಿಂಗನ್ನು ನಡೆಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಬಂದಿದ್ದು ಭಾಳ ವಿಶೇಷವಾಗಿ ಕಾಣ್ತಾ ಇತ್ತು. ಇವತ್ತಿನ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ನೇರವಾಗಿ ಮಾತುಗಳಾಡದೇ ಇದ್ರು ಕೂಡ ಒಬ್ಬ ವ್ಯಕ್ತಿ ಅಥವಾ ಪದಾಧಿಕಾರಿ ಕ್ಷೇತ್ರದಲ್ಲಿ ಸಂಸದರುಗಳು ಓಡಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಂತೆ ಇನ್ನೊಬ್ಬರು ಹೇಳಿದ್ರಂತೆ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ತಾ ಇರೋದೇ ಹಿಂದುತ್ವದ ಅಲೆಯ ಮೇಲೆ, ಜೊತೆ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯ. ಅಂದರೆ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಲ್ಲಿ ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ಅನಂತಕುಮಾರ್ ಪರವಾಗಿ ಮಾತನಾಡಿದ್ರು ಅಂತಲೇ ಹೇಳಬಹುದು. ಅವ್ರು ನಾವು ಹಿಂದುತ್ವದ ಮೇಲೆ ಗೆಲ್ತಾ ಇದ್ದೀವಿ, ಹಾಗಾಗಿ ಹಿಂದುತ್ವದ ನಾಯಕ ಬೇಕು ಅನ್ನೋದರ ಮಾತುಗಳನ್ನು ಸಭೆಯಲ್ಲಿ ಹೇಳಿದಾಗ ಪರೋಕ್ಷವಾಗಿ ಅನಂತಕುಮಾರ್ ಹೆಗಡೆ ನಮಗೆ ಅಭ್ಯರ್ಥಿ ಆಗಲಿ ಅನ್ನುವಂಥ ಅಭಿಪ್ರಾಯ ಕೂಡ ಬಂದವು. ಆದರೆ ಯಾರು ಕ್ಷೇತ್ರದ ಓಡಾಡಲ್ಲ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದರು ಅವರು ಸ್ವಲ್ಪ ಕಾಗೇರಿ ಅವರು ಪರವಾಗಿದ್ದಾರೆ ಅನ್ನುವಂಥ ಇಂಟರ್ನಲ್ ಮಾಹಿತಿಯನ್ನು ಕೂಡ ನಾವು ಒಂದು ಗಮನಕ್ಕೆ ಬಂದಿದೆ. ಯಾಕೆಂದರೆ ಅಜಿತ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ಅವರು ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಆರಂಭದಲ್ಲಿ ಹೇಳಿದರು ಇಲ್ಲ ನಾನು ಚುನಾವಣೆ ನಿಲ್ಲಬೇಕೋ ಬೇಡ ಅನ್ನುವಂಥದ್ದು. ಅದಾದ ಬಳಿಕ ಅವರು ನಿನ್ನೆ ಮೊನ್ನೆ ಅಲ್ಲಿ ಸ್ಥಳೀಯವಾಗಿ ಮಾತನಾಡಿದರೆ, ಪತ್ರಿಕೆಗಳೆಲ್ಲ ಸುದ್ದಿ ಆದವು, ನನಗೆ ಹೈಕಮಾಂಡ್ ಹೇಳಿದೆ ಅಥವಾ ವರಿಷ್ಠರು ಹೇಳಿದ್ದಾರೆ, ಹಾಗಾಗಿ ನಾನು ಕ್ಷೇತ್ರದಲ್ಲಿ ಕೆಲಸವನ್ನು ಶುರು ಮಾಡಿದ್ದೀನಿ ಅಂತ ಎಂಬಲ್ಲಿಗೆ ಅನಂತಕುಮಾರ್ ಹೆಗಡೆ ಅವರು ತಾನು ಚುನಾವಣೆಗೆ ಸಿದ್ಧ ಎನ್ನುವಂಥ ಸಂದೇಶವನ್ನು ಕಳಿಸಿಯಾಗಿದೆ. ಹೀಗಾಗಿ ಯಾರೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ರು, ಯಾರ್ಯಾರು ಆಕಾಂಕ್ಷಿಗಳಾಗಿದ್ದರು, ಅವ್ರಿಗೆ ಸ್ವಲ್ಪ ಮಟ್ಟಿಗಂತೂ ನಿರಾಸೆಯಾಗಿದೆ. ಹೀಗಾಗಿ ಅವರ ವಿಚಾರದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕಟೀಲ್ ಅವರ ವಿಚಾರಕ್ಕೆ ಬರೋದಾದರೆ ಸಹಜವಾಗಿ ಅಲ್ಲಿ ಬ್ರೇಶ್ ಚೌಟ ಅವರು ಈ ಬಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರ ಕಾರ್ಯವೈಖರಿ, ಅವರು ಪಾರ್ಟಿ ಸಂಘಟನೆಯಾಗಿ ರಾಜ್ಯವನ್ನು ಸುತ್ತಾಡಿರಬಹುದು, ಆದರೆ ಪಾರ್ಟಿಗಳಾದಂಥ ಅನೇಕ ಆಂತರಿಕ ಬೆಳವಣಿಗೆಗಳು ಮತ್ತು ಇದ್ದಂಥ ಸಣ್ಣ ಪುಟ್ಟ ಬಣಗಳನ್ನು ಸರಿಹೊಂದಿಸುವಲ್ಲಿ ಸರಿಯಾಗಿಲ್ಲ, ಅವರು ಸರಿಯಾದ ಕ್ರಮದಲ್ಲಿ ಹೋಗಿಲ್ಲ ಎನ್ನುವಂಥ ಆರೋಪಗಳು ಕಟೀಲ್ ಅವರ ಬಗ್ಗೆ ಹಿಂದಿನಿಂದಲೂ ಕೂಡ ಪಾರ್ಟಿಯಲ್ಲಿದ್ವು. ಆ ಹೊತ್ತಿಗೇನೆ ಅರುಣ್ ಪುತ್ತಿಲ್ ಅವರು ಪಕ್ಷೇತರನಾಗಿ ಸ್ಪರ್ಧೆಯನ್ನು ಮಾಡಿ ಒಂದು ಕ್ಷೇತ್ರವನ್ನು ಕಳ್ಕೊಳ್ಳುವ ಮಟ್ಟಿಗೆ ಬಂದಾಗ ಅದು ಕಟೀಲ್ ಮತ್ತು ವರ್ಸಸ್ ಪುತ್ತಿಲ್ ಅನ್ನುವಂಥದ್ದು ಅಲ್ಲಿ ಬಿಂಬಿತ ಆಯಿತು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಆ ವಿಚಾರವೂ ಪ್ರಸ್ತಾಪ ಆಯಿತು. ಆ ಪುತ್ತೂರು ಭಾಗದಲ್ಲಿ ಕಟೀಲ್ ಅವರಿಗೆ ಅಥವಾ ಹಾಲಿ ಸಂಸದರಿಗೆ ಒಂದು ವಿರೋಧ ಇದೆ, ಅಲ್ಲಿ ಯಾವ ರೀತಿ ಯೋಚನೆಯನ್ನು ಮಾಡ್ತಿನ್ನುವಂಥ ಮಾತುಗಳನ್ನು ಇವತ್ತು ಸಭೆಯಲ್ಲಿ ಪದಾಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಕಟೀಲ್ ಅವರ ಭವಿಷ್ಯ, ಅವರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಬರೋದಾದರೆ, ಅಲ್ಲಿ ಮೊನ್ನೆ ಶೋಭಾ ಕರಂದ್ಲಾಜೆ ಹೋದಾಗ ಹೇಳಿದ್ರು ಅಜಿತ್ ನಾನೇ ಸ್ಪರ್ಧೆಯನ್ನು ಮಾಡ್ತೇನೆ ಹೇಳುವಂಥ ಸ್ಟೇಟ್ಮೆಂಟನ್ನು ಮಾಡಿದರೂ ಕೂಡ ಸಿ ಟಿ ರವಿ ಅವರು ಈ ಬಾರಿ ಸೋತಿದ್ದಾರೆ. ಸಿ ಟಿ ರವಿ ಅವರಿಗೆ ಬೆಂಗಳೂರಿಗೆ ಬರಬೇಕು ಅನ್ನುವಂಥ ಮನಸ್ಸಿದ್ರೂ ಕೂಡ ತಾನು ಸೋತ ಕ್ಷೇತ್ರದಲ್ಲಿಯೇ ಇನ್ನೊಂದು ಚಾನ್ಸ್ ಹೈ ಪಾರ್ಟಿ ನನಗೆ ಕೊಟ್ಟರೆ ನಿಂತ್ಕೊಳ್ಬಿಡೋಣ ಹೇಳುವಂಥ ಮನಸ್ಸು ಕೂಡ ಇದೆ. ಅವರು ಎರಡೂ ಕಡೆಯೂ ಒಂದು ರೀತಿ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯ ಏನು, ಸಂಸದ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ, ನಮ್ಮ ಜೊತೆ ಸಂಪರ್ಕದಲ್ಲಿಲ್ಲ, ಹೀಗಾಗಿ ಸ್ಥಳೀಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಉತ್ತಮ ಎನ್ನುವಂಥ ಮಾತುಗಳನ್ನು ಇವತ್ತು ಸಭೆಯಲ್ಲಿ ಕೆಲವರು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಸ್ಥಳೀಯರೊಂದು ಯಾರಿದ್ದಾರೆ, ಸಹಜವಾಗಿ ಸಿ ಟಿ ರವಿ ಅವರಿದ್ದಾರೆ. ಹೀಗಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ ನಾವು ಚರ್ಚೆಯನ್ನು ಮಾಡಿದರೆ ಸಿ ಟಿ ರವಿ ವರ್ಸಸ್ ಶೋಭಾ ಕರಂದ್ಲಾಜೆ, ಅಲ್ಲಿ ಉತ್ತರ ಕನ್ನಡಕ್ಕೆ ಬರೋದಾದರೆ ಅನಂತಕುಮಾರ್ ಹೆಗಡೆ ವರ್ಸಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಕ್ಷಿಣ ಕನ್ನಡಕ್ಕೆ ಬರೋದಾದರೆ ಅರುಣ್ ಪುತ್ತಿಲ ವರ್ಸಸ್ ಕಟೀಲ್ ಅನ್ನುವಂಥದ್ದು ಇರ್ಬೋದು, ಅಥವಾ ಆಕಾಂಕ್ಷಿತರಾಗಿರುವಂಥ ಬ್ರೇಶ್ ಚೌಟ ಇರ್ಬೋದು, ಇವರೆಲ್ಲರೂ ಕೂಡ ಆಕಾಂಕ್ಷಿತರಾಗಿದ್ದಾರೆ. ಹೀಗಾಗಿ ಈ ವಿಸ್ತೃತವಾದ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಇದನ್ನು ಹೈಕಮಾಂಡ್ ಯಾವ ಥರದಲ್ಲೇ ನೋಡುತ್ತೆ, ಯಾವ ಹೇಗೆ ಇದನ್ನು ಸ್ವೀಕಾರ ಮಾಡುತ್ತೆ ಮತ್ತು ಯಾರಿಗೆ ಟಿಕೆಟ್ ಇಲ್ಲ ಯಾರಿಗೆ ಕೊಡಬಾರ್ದು ಹೇಳುವಂಥ ನಿರ್ಧಾರ ಮಾಡುತ್ತೆ ಅನ್ನುವಂಥ ಕುತೂಹಲ ಇದೆ. ಅಜಿತ್, ಇವತ್ತು ನೀವು ಹೇಳ್ತಾ ಇದ್ರೆ ಈಗಲೇ ಮಾತನಾಡುವಾಗ ಇದು ಒಂದು ಪ್ರಾಥಮಿಕವಾಗಿ ತೆಗೆದುಕೊಳ್ತಾ ಇರುವಂಥ ಮಾಹಿತಿ ಅಂತ. ಹೌದು, ಇದು ಪ್ರಾಥಮಿಕವಾದ ಮಾಹಿತಿ.
ಇವತ್ತು ತೆಗೆದುಕೊಂಡಿರುವಂತಹ ನಿರ್ಣಯ ಅಥವಾ ಮಾಡಿರುವಂತಹ ಸಭೆ ಟಿಕೆಟ್ ಅನ್ನು ನಿರ್ಧರಿಸುವಲ್ಲಿ ಪ್ರಮುಖವಾದ ಅಥವಾ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ನೀವು ರಾಜ್ಯ ಕೋರ್ ಕಮಿಟಿಯ ಟಿಕೆಟ್ ಅನ್ನು ಕೊಡಬೇಡಿ ಹೇಳುವಂತ ಶಿಫಾರಸನ್ನು ಕೇಂದ್ರಕ್ಕೆ ಮಾಡಿದಾಗ ಅದನ್ನು ಫೈನಲ್ ಮಾಡಿದ್ದು ಹೈಕಮಾಂಡ್ ಆಗಿತ್ತು. ಹೀಗಾಗಿ ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದ್ದಂತೆ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ, ಕಾರ್ಯಕರ್ತರ ಜೊತೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಮತ್ತು ಕೇಂದ್ರ ಸಾಧನೆಗಳನ್ನು ಯಾವ ರೀತಿ ನಾವು ಜನರಿಗೆ ತಲುಪಿಸಬೇಕು ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ದಾವೆ. ಈ ಒಂದು ಸಭೆಯೇ ಮುಂದಿನ ಲೋಕಸಭಾ ಟಿಕೆಟ್ಗೆ ಯಾರು ಆಕಾಂಕ್ಷಿತರಾಗ್ತಾರೆ ಎನ್ನುವಂಥ ಪ್ರಮುಖವಾದ ಪಾತ್ರವನ್ನಂತೂ ನಿಶ್ಚಿತವಾಗಿ ವಹಿಸೋದಿಲ್ಲ. ಆದರೆ ಆ ಮೂಡ್ ಹೇಗಿದೆ, ಪದಾಧಿಕಾರಿಗಳ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿದ್ದಾವೆ ಹೇಳುವಂಥ ಪ್ರಯತ್ನವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಈ ಸಭೆ ಮಾಡಿದೆ ಅಂತ ಅನಿಸುತ್ತೆ ಅಜಿತ್. ಎಸ್, ಪ್ರಶಾಂತ್, ಸಭೆಯಲ್ಲಿ ಏನು ನಡೆದಿದೆ ಅನ್ನೋ ವರದಿಗಳು ಬರ್ತಾ ಇದೆ. ನನ್ನ ಪ್ರಕಾರ ಯಾವುದು ಅನಿರೀಕ್ಷಿತವೂ ಅಲ್ಲ, ಅನಪೇಕ್ಷಣೀಯವೂ ಅಲ್ಲ. ಅಜಿತ್ ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲೇ ನಾವು ನೋಡ್ತಾ ಇದ್ದೀವಿ, ನಾನು ನಿಲ್ಲಲಿಕ್ಕೆ ತಯಾರಿಲ್ಲ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದ್ದರೆ, ಎಸ್, ಬಿ ಜೆ ಪಿಯಲ್ಲಿ ಯಾರು ಸಕ್ರಿಯರಾಗಿಲ್ವೋ, ಕಳೆದ 2 ವರ್ಷಗಳಿಂದ ಓಡಾಡ್ತಾನೆ ಇಲ್ವೋ, ಅವರು ಏಕಾಏಕಿ ಇಲ್ಲ ನಮ್ಗೆ ಟಿಕೆಟ್ ಕೊಡಿ ಅನ್ನೋದನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಎಸ್, ಹೀಗಾಗಿ ಬಿ ಜೆ ಪಿಯಲ್ಲಿ ಟಿಕೆಟ್ಗೋಸ್ಕರ ಒಂದು ಪೈಪೋಟಿ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಾರಾಸಗಟಾಗಿ ಏಕಪಕ್ಷೀಯವಾಗಿ ಕ್ಯಾಂಡಿಡೇಟ್ಗಳಿಗೆ ಅಥವಾ ಸಂಸದರಿಗೆ ಟಿಕೆಟ್ ಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈಗ ನಿನ್ನೆ ಭಗವಂತ ಖೂಬಾದ ಬಗ್ಗೆ ಮಾತಾಡಿದ್ವಿ, ಕರಡಿ ಸಂಗಣ್ಣನವ್ರ ಬಗ್ಗೆ ಮಾತಾಡಿದ್ವಿ, ಅವ್ರಿಗೆ ಟಿಕೆಟ್ ಇಲ್ಲ ಆದರೆ ಯಾರಿಗೆ ಪರ್ಯಾಯವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನಿಸಬೇಕಾಗತ್ತೆ. ಅದರಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು, ಬಿ ಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಮತ್ತು ಇತರ ನಾಯಕರು ಅವರು ಕುಳಿತುಕೊಂಡು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕೋರ್ ಕಮಿಟಿ ಮೊದಲಿನ ಥರ ಆ್ಯಕ್ಟಿವ್ ಇಲ್ಲ. ಈಗ ಇವತ್ತು ಕಾರವಾರದ ಸಂಸದ ಅನಂತಕುಮಾರ್ ಹೆಗಡೆ ಸಭೆಯಲ್ಲಿ ಭಾಗವಹಿಸಿದರು. ಕಳೆದ 2 ವರ್ಷಗಳಿಂದ ನನಗೆ ಕಳೆದ ವರ್ಷ ಸಿಕ್ಕಾಗ ಅನಂತಕುಮಾರ್ ಹೆಗಡೆ ಒಂದು ಅಕ್ಷರವೂ ರಾಜಕಾರಣವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಈಗ ಏಕಾಏಕಿ ಕಳೆದ 15 ದಿನಗಳಿಂದ ಅನಂತಕುಮಾರ್ ಹೆಗಡೆ ಅವ್ರಿಗೆ ಅನಿಸ್ತಾ ಇದೆ, ಇಲ್ಲ ನಾನು ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಬೇಕು, ಕಾರ್ಯಕರ್ತರು ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ನಾನು ನಿಂತರೆ ಮಾತ್ರ ಕಾರವಾರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಅನಂತಕುಮಾರ್ ಹೆಗಡೆ ಮಾಡ್ತಾ ಇದ್ದಾರೆ. ಆದರೆ ಪ್ರಧಾನಮಂತ್ರಿಗಳ ಅಂಕೋಲಾ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಃ ಬಂದರು, ಅವತ್ತು ಅನಂತಕುಮಾರ್ ಹೆಗಡೆ ಕಾರವಾರದಲ್ಲಿರಲಿಲ್ಲ, ಅವರು ಮುಂಬೈಗೆ ಹೋಗಿದ್ದರು. ಸ್ವತಃ ಪ್ರಧಾನಮಂತ್ರಿ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಬಂದಾಗಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ RSS-ದಿಂದಲೇ ಕೇಳಿ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಹೆಸರುಗಳು ಕಾರವಾರದಲ್ಲಿ ಓಡಾಡ್ತಾ ಇವೆ. ಕಾಗೇರಿ ವಿಶ್ವೇಶ್ವರ ಹೆಗಡೆಯಿಂದ ಹಿಡ್ಕೊಂಡು ಹೊಸ ಹೊಸ ಹಿಂದುತ್ವದ ಪ್ರತಿಪಾದಕರ ಹೆಸರುಗಳು ಕೂಡ ಉತ್ತರ ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತಿಮವಾಗಿ ನನಗನ್ಸುತ್ತೆ ಅಜಿತ್, ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬೇಕೋ ಬೇಡವೋ, 2019 ಒಂದು ಇಂಟ್ರೆಸ್ಟಿಂಗ್ ನಡೆದಿತ್ತು. ಮೊದಲಿಗೆ ಕೋರ್ ಕಮಿಟಿ ತೀರ್ಮಾನ ತೆಗೆದುಕೊಂಡಿತ್ತು, ಇಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬಾರದು ಅಂತ. ನಿಮ್ಗೆ ನೆನಪಿದ್ರೆ ಫಸ್ಟ್ ಲಿಸ್ಟಲ್ಲಿ ಅನಂತಕುಮಾರ್ ಹೆಗಡೆ ಹೆಸರು ಬರಲಿಲ್ಲ. ಕೊನೆಗೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲಿ ವರಿಷ್ಠರು ಕರ್ನಾಟಕದ ನಾಯಕರಿಗೆ ಕೇಳಿದರು, ನೀವು ಮೊದಲಿಗೆ ಬಂದು ಹೇಳ್ತೀರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಬೇಡ ಅಂತ, ಈಗ ಬಂದು ಹೇಳ್ತೀರಿ ಅನಂತಕುಮಾರ್ ಹೆಗಡೆ ಬಿಟ್ಟರೆ ಬೇರೆ ಯಾರೂ ಗೆಲ್ಲಲ್ಲ ಅಂತ, ಹಿಂಗಾದರೆ ಹೇಗೆ ಅನ್ನುವ ಸಣ್ಣ ಅಸಮಾಧಾನದೊಡನೆ ಅನಂತಕುಮಾರ್ ಹೆಗಡೆ ಟಿಕೆಟನ್ನು ಫೈನಲ್ ಮಾಡಲಾಗಿತ್ತು. ಈ ಬಾರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ನೋಡಿ ಅನಂತಕುಮಾರ್. ನಾನೊಂದು 6 ತಿಂಗಳ ಹಿಂದೆ ಈ ವಿಧಾನಸಭಾ ಚುನಾವಣೆ ನಡೆದಾಗ ನನಗೊಬ್ಬರು ಕಾರವಾರದ ನಾಯಕರು ಸಿಕ್ಕಿದ್ರು, ಶಾಸಕರು. ಅನಂತಕುಮಾರ್ ಹೆಗಡೆ ಪ್ರಶ್ನೆ ಬಂದಾಗ ಅವ್ರು ಹೇಳಿದರು, ಇಲ್ಲ ನಾನು ಹೇಳಿದೆ ಅವ್ರಿಗೆ ಚುನಾವಣೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ. ಅವ್ರು ಹೇಳಿದರು, ನೋಡಿ ಚುನಾವಣೆ ಹತ್ತಿರ ಬಂದಂತೆ ಅನಂತಕುಮಾರ್ ಹೆಗಡೆ ಮತ್ತೆ ಟಿಕೆಟನ್ನು ಕೇಳ್ತಾರೆ ಅಂತಕ್ಕಂಥದ್ದು ಅದು ಈ ಬಾರಿ ಕೂಡ ನಿಜ ಆಗ್ತಾ ಇದೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ನೋಡಿ, ಅನಂತಕುಮಾರ್ ಜನಪ್ರಿಯರಿದ್ದಾರೆ. ಅನಂತಕುಮಾರ್ಗೆ ಹಿಂದುತ್ವದ ಆಧಾರದ ಮೇಲೆ ಬ್ರಾಹ್ಮಣ, ಹವ್ಯಕ ಬ್ರಾಹ್ಮಣ ಬಿಟ್ಟು ಉಳಿದ ಹಿಂದುಳಿದ ಸಮುದಾಯಗಳನ್ನು ಹಿಂದುತ್ವದ ಅಡಿಯಲ್ಲಿ ಅನಂತಕುಮಾರ್ ಹೆಗಡೆಗೆ ಒಟ್ಟಿಗೆ ತರತಕ್ಕಂಥ ಶಕ್ತಿ ಇದೆ. ಆದರೆ ಅನಂತಕುಮಾರ್ ಕಳೆದ 5 ವರ್ಷಗಳಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ. ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಅಲ್ಲಿಂದ ಕಾರವಾರದ ಒಟ್ಟಾರೆ ಕಾರವಾರ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಉಳಿದ ಸಂಸದರು ಯಾವ ಮಟ್ಟಕ್ಕೆ ಆ್ಯಕ್ಟಿವ್ ಇದ್ದರು, ಅನಂತಕುಮಾರ್ ಹೆಗಡೆ ಆ್ಯಕ್ಟಿವ್ ಇರಲಿಲ್ಲ ಅಂತಕ್ಕಂಥದ್ದು ಗ್ರೌಂಡ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆದರೆ ಅನಂತಕುಮಾರ್ ಹೆಗಡೆಗೆ ಜನಪ್ರಿಯತೆ ಇದೆ, ಅಲ್ಲಿ ಚುನಾವಣೆ ಗೆಲ್ಲೋದು ಹೇಗೆ ಅಂತ ಗೊತ್ತಿದೆ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗತ್ತೆ. ನಳಿನ್ ಕುಮಾರ್ ಕಟೀಲು
ಪ್ರಾಯಶಃ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ವಿರೋಧ ಯಾರದಾದ್ರೂ ಹೆಸರಿಗೆ ಬಂದಿದ್ರೆ ಅದು ನಳಿನ್ ಕುಮಾರ್ ಕಟೀಲ್. ಅರುಣ್ ಪುತ್ತಿಲ ಸ್ಪಷ್ಟವಾಗಿ ಹೇಳಿದ್ರು, ನಾನು ಪುತ್ತೂರಿನಲ್ಲಿ ನಿಲ್ತಾ ಇರೋದೇ ನಳಿನ್ ಕಟೀಲ್ ವಿರುದ್ಧ ಅಂತಕ್ಕಂಥದ್ದು. ಹೀಗಾಗಿ ನಳಿನ್ ಕಟೀಲ್ ಚುನಾವಣೆಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥ ಚರ್ಚೆ ಕಾರ್ಯಕರ್ತರಲ್ಲೂ ಇದೆ, ಮತದಾರರಲ್ಲಿ ಕಮ್ಮಿ ಇದೆ ಅಜಿತ್, ಕಾರ್ಯಕರ್ತರಲ್ಲಿ ಮತ್ತು ಆರ್ ಎಸ್ ಎಸ್ನ ವಲಯಗಳಲ್ಲಿ ಜಾಸ್ತಿ ಇದೆ. ನಳಿನ್ ಕುಮಾರ್ ಕಟೀಲ್ಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಆಪ್ತರು, ಆರ್ ಎಸ್ ಎಸ್ನ ಸಹಸರಕಾರ್ಯವಾಹರು ಆಪ್ತರು, ಆ ಕಾರಣದಿಂದ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಮೂರನೇ ಹೆಸರು ರವಿ ಶಿವರಾಮ್ ಹೇಳ್ತಾ ಇದ್ರು, ಶೋಭಾ ಕರಂದ್ಲಾಜೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕಳೆದ 5 ವರ್ಷದಲ್ಲಿ ಕೇಂದ್ರದ ಸಚಿವೆಯಾದ ನಂತರ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕಾಣಿಸ್ಕೊಂಡಿದ್ದು ಕಡಿಮೆ. ಆದರೆ ಅವರನ್ನು ರಾಜ್ಯದ ರಾಜಕಾರಣದಲ್ಲಿ ಮುಂದುವರಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡಬೇಕಾಗತ್ತೆ. ಅದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೊಡ್ತಾರಾ, ಬೆಂಗಳೂರು ಉತ್ತರಕ್ಕೆ ಸದಾನಂದಗೌಡರ ಸೀಟ್ ಏನು ಖಾಲಿ ಆಗ್ತಾ ಇದೆ ಅಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತಾರಾ, ಸಿ ಟಿ ರವಿನ ಎಲ್ಲಿ ಅಕಾಮಡೇಟ್ ಮಾಡ್ತಾರೆ, ಇವೆಲ್ಲವೂ ಪ್ರಶ್ನೆಗಳು. ಕರ್ನಾಟಕದ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ ಅಜಿತ್, ಆದರೆ ಅಂತಿಮವಾಗಿ ಶೋಭಾ ಇರಲಿ, ಅನಂತಕುಮಾರ್ ಹೆಗಡೆ ಇರಲಿ, ನಳಿನ್ ಕುಮಾರ್ ಕಟೀಲ್ ಇರಲಿ, ಸಿ ಟಿ ರವಿ ಇರಲಿ, ಇವರೆಲ್ಲರೂ ಕೂಡ ಸಂಘಟನೆಯಿಂದ ಬಂದಿರತಕ್ಕಂಥ ಪ್ರಾಡಕ್ಟ್ಗಳು. ಎಸ್, ಇವುಗಳ ತೀರ್ಮಾನವನ್ನು ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಒಟ್ಟಿಗೆ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ನನಗನ್ಸುತ್ತೆ ಈ ಏನೇ ಸ್ಥಳೀಯವಾಗಿ ಅಭಿಪ್ರಾಯದ ಮಾನ್ಯತೆ ನಿಶ್ಚಿತವಾಗಿರುತ್ತೆ, ಆದರೆ ಅಂತಿಮವಾಗಿ ದಿಲ್ಲಿಯಲ್ಲಿ ವಾದ ಪ್ರತಿವಾದಗಳ ನಂತರ ಈ ಟಿಕೆಟ್ಗಳು ಅನೌನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಂತ ಮೇಲ್ನೋಟಕ್ಕನ್ಸುತ್ತೆ. ಖೂಬಾ ಮತ್ತು ಕರಡಿ ಸಂಗಣ್ಣ ಅವ್ರದ್ದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಚರ್ಚೆ, ಆದರೆ ಈ ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲು, ಸಿ ಟಿ ರವಿ ಇವರ ಸೀಟ್ಗಳು ಫೈನಲ್ ಆಗಬೇಕಾದ್ರೆ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಲುಕ್ಸ್ ಕ್ಲಿಯರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.